ಪುಟ, ನಿನ್ನ ವೆಲ್ಕಮ್ ಮಾಡಕ್ಕೆ ನಾವಿಲ್ಲಿ ಸೀಮಂತ ಮಾಡ್ತಾ ಇದ್ದೀವಿ. ಇನ್ ಎರಡು ತಿಂಗಳು ನೀನು ಈ ಮನೆಗೆ ಬಂದು ಈ ಮನೆಗೆಲ್ಲ ಖುಷಿ ತರ್ತೀಯ. ಅಲ್ಲಿ ತನಕ ನಿಮ್ಮಮ್ಮನ್ನ ಇದೇ ರೀತಿ ನಗ್ನಗ್ತಾ ಇರೋ ಥರ ನೋಡ್ಕೊ. ನೋಡು, ಡಿಶುಮ್ ಡಿಶುಮ್ ಎಲ್ಲ ಮಾಡಬಾರ್ದು, ಓಕೆನಾ? ಗುಡ್ ಗರ್ಲ್. ಉರಿಮೂತಿ ಸಿದ್ದಯ್ಯ ಆದ್ರೂ ಬೇರೆಯವ್ರಿಗೆ ನಗುವಿನ ಪಾಠ ಚೆನ್ನಾಗೇ ಮಾಡ್ತಾನೆ. ಕಳ್ಳ. ಎಲ್ರು ನಿನಗೋಸ್ಕರನೇ ಕಾಯ್ತಾ ಇದೀವಿ, ಗೊತ್ತೇನೋ? ನಿನ್ ಹೆಂಡತಿ ಸೀಮಂತಕ್ಕೆ ನೀನ್ ಎಲ್ಲೋ ಹೋಗಿ ನಿಂತ್ಕೊಂಡ್ರೆ ಹೇಗೋ? ನೀನೇ ಅವಳಿಗೆ ಮೊದಲು ಅರಶಿನ ಹಚ್ಚಬೇಕು. ಹಚ್ಚು. ಮಧ್ವ, ಮೊದಲು ನೀನೇ ಅರಶಿನ ಹಚ್ಚು. ತಗೋ. ಅಮ್ಮ ತಗೊಳ್ಳೋ. ಅಯ್ಯೋ, ಎಲ್ಲರೂ ನಾಗವೇಣಿ ಅಕ್ಕಂಗೆ ಅರಶಿನ ಹಚ್ಚಿದ್ರೆ ಮಿನಿ ಪಾರ್ವತಮ್ಮ ಅವ್ರಿಗೆ ಯಾರು ಅರಶಿನ ಹಚ್ಚೋರು ಅವ್ರು ಕೋಪ ಮಾಡ್ಕೊಳ್ಳಲ್ವಾ?
ಯಾವಾಗ್ಲಿಂದ ನನ್ನ ಮನಸ್ಸಲ್ಲಿ ಒಂದು ವಿಷಯ ಕೋರಿತಾ ಇದೆ. ಇದ್ದಿದ್ದಿನ ಇದ್ದ ಹಾಗೆ ಹೇಳೋದು ನನ್ನ ಗುಣ. ಬೇಜಾರಾಗ್ಬೇಡಿ. ಕಸ್ತೂರಿ ಅವ್ರನ್ನ ಕರ್ಕೊಂಡು ಬರೋಣವಾ? ನಾಗವೇಣಿ ಅಕ್ಕ ಮಾತಾಡಿದ ನೋಡಿನೇ ಅರ್ಥ ಆಯ್ತು ಕಸ್ತೂರಿಯವರು ಈ ಮನೆಗೆ ಬರಲ್ಲ, ಬಂದ್ರೆ ಏನೋ ಸಮಸ್ಯೆ ಆಗುತ್ತೆ ಅಂತ. ಪಾಪ ಗರ್ಭಿಣಿ ಹೆಂಗ್ಸು ತಮ್ಮ ಆಸೆನ ಬಾಯಿ ಬಿಟ್ಟು ಹೇಳ್ಕೊಂಡಿದ್ದಾರೆ. ಕಸ್ತೂರಿಯವರು ಬಂದ್ರೆ ಮೃದುಲಾನೆ ಬಂದ ಹಾಗೆ ಅಂತ ಹೇಳಿದ್ದಾರೆ. ಅಂದ್ಮೇಲೆ ಯಾಕೆ ಅವ್ರನ್ನ ಕರ್ಕೊಂಡ್ಬರ್ಬಾರ್ದು? ಪಾರ್ವತಿ ಆಂಟಿ ಹೇಳ್ತಾ ಇದ್ರು ನಾಗವೇಣಿ ಅಕ್ಕಂಗೆ ತವ್ರ ಮನೆಯವರಿದ್ರು, ಅವ್ರು ಬರಲ್ಲ ಅಂತ. ಪಾಪ ಅವ್ರಿಗೆ ಎಲ್ಲರೂ ಕಡೆಯಿಂದನೂ ಮನ್ಸಿಗೆ ನೋವು ಆಗ್ತಾ ಇದೆ. ಅಟ್ಲೀಸ್ಟ್ ಈ ಒಂದು ಖುಷಿನಾರು ನಾವು ಅವ್ರಿಗೆ ಕೊಡ್ಬೋದಲ್ವಾ? ಸೀಮಂತನೆ ಮಾಡ್ತಾ ಇದ್ದೀರ. ಈ ಚಿಕ್ಕ ಆಸೆನ ನೆರವೇರಿಸಿದ್ರೆ ಎಲ್ಲನೂ ಪರಿಪೂರ್ಣ ಆಗುತ್ತೆ ಅಲ್ವಾ? ನಾನು ನದಿಯಾಗಿ ಆಡ್ತಾ ಇದ್ದೀನಿ ಅಂತ ಅಂದ್ಕೋಬೇಡಿ. ಬಂದೆರಡು ದಿನಕ್ಕೆ ನಿಮ್ಮ ಮನೆಯವರೆಲ್ಲ ನಮ್ಮ ಮನೆಯವರೇ ಆಗ್ಬಿಟ್ಟಿದ್ದಾರೆ. ಇಲ್ಲಿ ಯಾರೇ ನೊಂದ್ಕೊಂಡ್ರು ಆ ನೋವು ನನ್ನ ಕಾಡುತ್ತೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಸರಿ, ನಾನು ಹೋಗಿ ಅತ್ತೆನ ಕರ್ಕೊಂಡ್ಬರ್ತೀನಿ. ಹಾಗಿದ್ರೆ ಕಸ್ತೂರಿ ಅವ್ರು ಬರ್ತಾರೆ. ಅವ್ರ ಹೆಸರನ್ನ ಜೋರ ಕೂಗ್ಬೇಡಿ. ಸರಿ ಸರಿ, ನಡೀರಿ ಹೋಗೋಣ. ನೀವೆಲ್ಲಿಗೆ? ಅವ್ರನ್ನ ಕರ್ಕೊಂಡು ಬರೋದಕ್ಕೆ. ನೀವು ಬರೋದು ಬೇಡ, ನಾನು ಹೋಗಿ ಕರ್ಕೊಂಡ್ಬರ್ತೀನಿ. ತರಿಕೆ, ಐಡಿಯಾ ಕೊಟ್ಟಿದ್ ನಾನು, ಇವಾಗ ನನ್ನೇ ಬಿಟ್ಟು ಹೋಗ್ತಾ ಇದ್ದೀರಾ? ಅದೆಲ್ಲ ಆಗಲ್ಲ, ನಾನು ಬರ್ತಾ ಇದ್ದೀನಿ. ಸರಿ ಬನ್ನಿ.